ಬೈಲವಂಗಲ ಈ ಕೃಷಿ ಅಧಿಕಾರಿಗಳು ಕಚೇರಿಗೆ ಬಂದೂ ಕೂಡ ಟೈಮ್ ಪಾಸ್ ಮಾಡ್ತಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಂದು ಬರೋದೇ ಸಮಯಕ್ಕೆ ಸರಿಯಾಗಿ ಬರಲ್ಲ, ಸಮಯಕ್ಕೆ ಸರಿಯಾಗಿ ಬರ್ದಲೇ ಇದ್ರೂ ಕೂಡ ಟೀ ಕಾಫಿಯಲ್ಲೇ ಸಮಯನ ಕಳೀತಾರೆ ಅನ್ನುವಂಥ ಪ್ರಶ್ನೆ ಕೆಲಸಕ್ಕೆ ಚಕ್ಕರ್ ಹೊಡೆದು ಅರಟೆಗೆ ಹಾಜರಾಗುವಂತ ಅಧಿಕಾರಿಗಳ ಬೇಜವಾಬ್ದಾರಿತನ ವರ್ತನೆಗೆ ಯಾರು ಕೂಡ ಹೇಳೋರಿ ಕೇಳೋರು ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟೀ ಕಾಫಿಯಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಬೈಲಮಂಗಲದಲ್ಲಿ ಸಮಯಕ್ಕೆ ಸಿಗದ ಅಧಿಕಾರಿಗಳಿಂದ ಸಾರ್ವಜನಿಕರು ಕಂಗಾಲಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೈಲಮಂಗಲ ಕೃಷಿ ಅಧಿಕಾರಿಗಳ ಕರ್ಮಕಾಂಡ ಅಮೋಕ್ ಟಿವಿಯಲ್ಲಿ ಈಗ ಬಟಾಬಯಲಾಗ್ತಾ ಇರುವಂತದ್ದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನ್ ಗೇಟ್ ಬಳಿ ಇದಾರಲ್ಲ ಇವರೆಲ್ಲರೂ ಕೂಡ ಕೃಷಿ ಅಧಿಕಾರಿಗಳು. ಏನ್ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ, 12 ಗಂಟೆ ಬಂದರೂ ಕೂಡ ಟೀ ಕಾಫಿಯಲ್ಲಿ ಸಮಯ ಕಳೆದು ಇನ್ನೇನು ಮಧ್ಯಾಹ್ನ ಊಟದ ಸಮಯ ಅಂತ ಅಲ್ಲೂ ಕೂಡ 2 ಗಂಟೆಗಳ ಕಾಲ ಸಮಯವನ್ನು ವ್ಯರ್ಥ ಮಾಡಿ ಇನ್ನುಳಿದಂತೆ 5 ಗಂಟೆ ಮನೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆ ಬೈಲಮಂಗಲದ ಕೃಷಿ ಅಧಿಕಾರಿಗಳ ಕರ್ಮಕಾಂಡವನ್ನು ನಾವು ತೋರಿಸ್ತಾ ಇರುವಂಥದ್ದು. ಮೇಲಿನ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿ ಅಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಮಾಡಿರುವಂಥದ್ದು. ನೋಡಿ, ಯಾವ ಒಂದು ಟೇಬಲ್ನಲ್ಲೂ ಕೂಡ ಅಧಿಕಾರಿಗಳಿಲ್ಲ, ಯಾರೋ ಒಬ್ರು ಇದ್ದಾರೆ. ಇನ್ನು ಮಹಿಳಾ ಅಧಿಕಾರಿಗಳು, ಇವರೆಲ್ಲ ಮಹಿಳಾ ಅಧಿಕಾರಿಗಳು ಜಾಸ್ತಿ ಹರಟೆ ಹೊಡೆಯೋದು ಅನ್ನುವಂಥದ್ದು. ಟೀ ಕಾಫಿಯನ್ನು ಆಫೀಸ್ಗೆ ತರಿಸ್ಕೊಳ್ಳಿ, ಅಷ್ಟು ನಿಮಗೆ ಅಲ್ಲಿ ಆಚೆ ಹೋಗಿ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಹೋಗಿ ಟೀ ಕಾಫಿ ಕುಡಿತೀರಾ, ಅಲ್ಲಿ ಟೈಮ್ ಪಾಸ್ ಮಾಡ್ತೀರಾ ಅಂದರೆ ಕೆಲಸಗಳು ಇರಲ್ವಾ ನಿಮಗೆ? ಸಾರ್ವಜನಿಕರು ಯಾರು ಬರ್ತಾ ಇಲ್ವಾ? ಹಂಗಾದರೆ ಅಲ್ಲಿರುವಂಥ ನೌಕರರನ್ನ ಕಡಿಮೆ ಮಾಡಬೇಕು. ಇಷ್ಟೊಂದು ಕೆಲಸ ಒತ್ತಡ ಇಲ್ಲ, ಆರಾಮಾಗಿರ್ಬೋದು ಅನ್ನೋಗಿದ್ರೆ ಅಲ್ಲಿನ ನೌಕರಗಳನ್ನ ಕಡಿಮೆ ಮಾಡಿ ಅವ್ರಿಗೆ ಕೆಲಸಗಳನ್ನ ಕೊಡಬೇಕು. ಇಷ್ಟೊಂದು ಜನ ಇರುವಂತ ಅಗತ್ಯ ಇಲ್ಲ, ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅಧಿಕಾರಿಗಳು. ಅದಕ್ಕೆ ಇಷ್ಟೊಂದು ಜನ ಹಾಕೊಂಡು ನೀವು ಒಬ್ಬೊಬ್ರಿಗೆ ಒಂದೊಂದು ಡೆಸಿಗ್ನೇಷನ್ ಕೊಟ್ಕೊಂಡು ಕುಂಡಿಸ್ಕೊಂಡ್ರೆ ಇದೇ ರೀತಿ ಆಗೋದು ಸರ್ಕಾರದವರು.